ಐಎನ್ಡಿಐಎ ಮೈತ್ರಿಕೂಟವನ್ನ ಟೀಕಿಸಿದ ಮೋದಿಗೆ ಈಗ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಪ್ರಧಾನಿ ಪ್ರತಿ ಮಾತಿಗೂ ಕೂಡ ತಿರುಗೇಟನ್ನ ನೀಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ವಿಪಕ್ಷಗಳ ಒಕ್ಕೂಟದಿಂದ ಪ್ರಧಾನಿ ಮೋದಿ ಒಂದ್ ಕಡೆ ವಿಚಲಿತರಾಗಿದ್ದಾರೆ ಅಂತ ಖರ್ಗೆ ಟಾಂಗ್ ಅನ್ನ ನೀಡಿದ್ದಾರೆ. ಐಎನ್ಡಿಐಎ ಮೈತ್ರಿಕೂಟ ಟೀಕಿಸಿದ ಮೋದಿಗೆ ಈಗ ವಿಪಕ್ಷ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿರುಗೇಟನ್ನ ನೀಡ್ತಾ ಇರುವಂತ ಪ್ರಧಾನಿಯ ಪ್ರತಿ ಮಾತಿಗೂ ಕೂಡ ತಿರುಗೇಟನ್ನ ನೀಡುವ ಮೂಲಕ ಟಾಂಗ್ ಅನ್ನ ನೀಡ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷ. ಒಕ್ಕೂಟಗಳ ರಚನೆಗೆ ಮೋದಿ ಏನು ತಿರುಗೇಟನ್ನ ಕೊಟ್ಟಿದ್ರು, ಎಲ್ಲಾ ಭ್ರಷ್ಟರು ಕೂಡ ಒಂದಾಗಿದ್ದಾರೆ ಅನ್ನುವಂತಹ ಟೀಕೆಗಳನ್ನ ಮಾಡಿದ್ರು. ಐಎನ್ಡಿಐಎನಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷಗಳು ಕೂಡ ಪ್ರಾದೇಶಿಕ ಪಕ್ಷಗಳು, ಎಲ್ಲೂ ಕೂಡ ಆ ಪಕ್ಷಗಳು ಅಸ್ತಿತ್ವದಲ್ಲಿಲ್ಲ. ಆ ಪಕ್ಷಗಳನ್ನ ಈಗಾಗಲೇ ಆಯಾ ರಾಜ್ಯಗಳ ಜನರೇ ತಿರಸ್ಕರಿಸಿದ್ದಾರೆ. ಅಂತ ತಿರಸ್ಕರಿಸಿರುವ ಪಕ್ಷಗಳೆಲ್ಲವೂ ಕೂಡ ಒಗ್ಗೂಡಿದ್ದಾವೆ. ಈ ಭ್ರಷ್ಟರೆಲ್ಲರನ್ನ ಕೂಡ ಮಟ್ಟ ಹಾಕೋದೇ ನನ್ನ ಗ್ಯಾರಂಟಿ ಅಂತೇಳಿ ಪ್ರಧಾನಿ ಮೋದಿ ಈ ಐಎನ್ಡಿಐಎ ಮೈತ್ರಿಕೂಟಕ್ಕೆ ತಿರುಗೇಟನ್ನ ಕೊಟ್ಟಿದ್ರು. ಸೊ ಮೋದಿ ಕೊಟ್ಟಂತ ಹೇಳಿಕೆಗೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮೋದಿ ಅವರು ಉಲ್ಲೇಖಿಸಿರುವಂತ ಪ್ರತಿ ಮಾತಿಗೂ ಕೂಡ ತಿರುಗೇಟನ್ನ ಕೊಟ್ಟು ಟಾಂಗ್ ಅನ್ನ ನೀಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಈ ಮೈತ್ರಿ ಒಕ್ಕೂಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಕೆಗಳಿತ್ತು ಆ ಎಲ್ಲ ಹೇಳಿಕೆಗಳಿಗೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರತಿಕ್ರಿಯೆ. ಒಂದ್ ಕಡೆ ಪ್ರಧಾನಿ ಮೋದಿ ಮಾತಿಗೂ ಕೂಡ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿರುಗೇಟನ್ನ ನೀಡ್ತಾ ಇರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಈ ಐಎನ್ಡಿಐಎ ಒಕ್ಕೂಟ ಏನ್ ರಚನೆ ಆಗಿದೆ, ಈ ಐಎನ್ಡಿಎ ಒಕ್ಕೂಟ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷ ಅಥವಾ ಎನ್ಡಿಎ ಒಕ್ಕೂಟವನ್ನ ಈ ಬಾರಿ ಲೋಕಸಭೆಯಲ್ಲಿ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಜನರಿಂದ ತಿರಸ್ಕರಿಸಲ್ಪಟ್ಟಂತಹ ಪಕ್ಷಗಳವೆಲ್ಲವೂ ಕೂಡ ಮತ್ತು ಭ್ರಷ್ಟರೆಲ್ಲರೂ ಕೂಡ ಒಂದಾಗಿದ್ದಾರೆ. ಇದರಿಂದ ಎನ್ಡಿಎಗೆ ಈ ಬಾರಿ ಯಾವುದೇ ರೀತಿಯ ಆಘಾತ ಇಲ್ಲ. ಸೊ ಅವರೆಲ್ಲರನ್ನ ಕೂಡ ಮಟ್ಟ ಹಾಕೋದೇ ನಮ್ಮ ಕೆಲಸ. ಭ್ರಷ್ಟಾಚಾರವನ್ನ ಮಟ್ಟ ಹಾಕ್ತೀವಿ, ಭ್ರಷ್ಟರೆಲ್ಲರನ್ನ ಕೂಡ ಮಟ್ಟ ಹಾಕ್ತೀವಿ. ಅವರೇನೇ ಗ್ಯಾರಂಟಿ ಕೊಟ್ಟರೂ ಕೂಡ ನನ್ನ ಗ್ಯಾರಂಟಿ ಇದು ಅಂತ ಮೋದಿ ಗುಡುಗಿದ್ರು. ಅದಕ್ಕೀಗ ಎಐಸಿಸಿ ಅಧ್ಯಕ್ಷನ ರಿಯಾಕ್ಷನ್, ಟಾಂಗ್ ಕೊಟ್ಟು ಪ್ರತಿ ಮಾತಿಗೂ ಕೂಡ ತಿರುಗೇಟನ್ನ ನೀಡಿದ್ದಾರೆ.